ಹಾಗಾದರೆ ಈಗ ನಾವು ಏನು ಅಭ್ಯಾಸ ಮಾಡಿದ್ದೇವೆ ನಾಲ್ಕು ಪೆಟ್ಟನ್ನು, ಅದನ್ನು ಒಟ್ಟಿಗೆ ಬಾರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಧಿ ತೋ ನ ಕ ಧಿ ತೋ ನ ಚಾಪು ಎಡ ಗುಂಪು ಕಪಾಲು. ಆಮೇಲೆ ಎಡದಲ್ಲಿ ಧಿ ತೋ ನ ಇಷ್ಟನ್ನು ಅಭ್ಯಾಸ ಮಾಡಿದ್ದೇವೆ. ಈಗ ಮತ್ತೊಂದು ಸರಿ ಚಾಪು ಗುಂಪು ಕಪಾಲ ಎಡ ಈ ಧಿ ಅನ್ನು ಅಭ್ಯಾಸ ಮಾಡಿದ್ದೇವೆ. ಮದ್ದಲೆಯಲ್ಲಿ ಬರುವಂಥ ಮುಖ್ಯವಾದ ನಾಲ್ಕು ಶಬ್ದಗಳು, ಅದನ್ನು ನಾವು ಈಗ ನೋಡಿದ್ದೇವೆ.